ಐರಾನಿಕ್ ಅಂತ ಹೇಳ್ಬೋದು. ಮಜಾಟ ಕಿಸ್ಸು ಚಾರವಾಗಿ ಮಾತಾಡ್ತಾರೆ ಸಹಿ ಯಾಕಂದ್ರೆ ಅಪರ್ಣ ಅವ್ರಿಗಿದ್ದಂತ ಒಂದು ಐಡೆಂಟಿಟಿ 20-30 ವರ್ಷಗಳು ಏನ್ ಮಾಡಿದ್ರು ಕಂಪ್ಲೀಟ್ ಚೇಂಜ್ ಓವರ್ ಆಗಿದ್ದು ಅವ್ರಿಗೆ ಒಂಥರ ಆಶ್ಚರ್ಯ ಪಟ್ಟಿದ್ದೀನಿ ಏನಂದ್ರೆ ಮೊಬೈಲ್ನಿಂದ ಇತರನು ಅವರ ಒಂದು ವ್ಯಕ್ತಿತ್ವನ ಡಿಫ್ರೆಂಟ್ ತೋರಿಸ್ಕೋಬಹುದು ಅಂತ ಪ್ರೂವ್ ಮಾಡಿದಂತ ಒಂದು ಅದ್ಭುತ ಪ್ರತಿಭೆ. ಸೊ ವೆರಿ ವೆರಿ ಅನ್ಫಾರ್ಚುನೇಟ್ ನಮ್ಗೊಂದು ಸ್ವಲ್ಪ ಮುಂಚೆ ಅಂತ ಗೊತ್ತಿತ್ತು, ಬಟ್ ಅವ್ರು ರಿಕವರ್ ಆಗಿದ್ರು. ಆಮೇಲೆ ಆಕ್ಚುಲಿ ನಮ್ಗೆ ಗೊತ್ತಾಗಿದ್ದು ತುಂಬಾ ಲೇಟ್ ಆಗಿದೆ, ಆದ್ರೆ ಸ್ವಲ್ಪ ಮುಂಚೆ ಗೊತ್ತಿತ್ತು. ಆಮೇಲೆ ರಿಕವರ್ ಆಗಿದ್ರು, ಆಮೇಲೆ ಟ್ರೀಟ್ಮೆಂಟ್ಗೆ ಸ್ಪಂದಿಸಿದ್ರು, ಮತ್ತೆ ಏನಾಯ್ತು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಮಿಸ್ಟ್ರಿ ಅದು. ಹೋದ ವಾರ ನಾನು ಮಾತಾಡಿದೆ, ನನ್ನ ಹೆಂಡತಿಗೆ ತುಂಬಾ ಕ್ಲೋಸ್, ಅವ್ರು ತುಂಬಾ ಇಸ್ ವೆರಿ ಕ್ಲೋಸ್ ಟು ಮೈ ವೈಫ್, ಜೊತೆ ಕೆಲಸ ಮಾಡಿದ್ರು. ಸೊ ಅವರು ಇಬ್ಬರು ಮಾತಾಡ್ಕೊತಾ ಇದ್ರು, ನಾನು ಫೋನ್ ಮಾಡಿ ಮಾತಾಡಿ ಅವ್ರಿಗೆಲ್ಲ ಹೇಳಿದೆ. ಅವರ ಡಾಕ್ಟರ್ ಕೂಡ ಅದನ್ನೇ ಹೇಳ್ತಾರೆ, ಹೊಸ ಬರೋದು ನಿಮಗೆ ಅದೇನೋ ಒಂದು ಟರ್ಮ್ ಯೂಸ್ ಮಾಡಿದ್ರು, ಏನೋ ಒಂದು ಡಾಕ್ಟ್ರಿಗೆ ಸಮ್ ಸೈಕೋ ಅನಾಲಿಸಿಸ್ ಸಮಥಿಂಗ್, ಅಂದರೆ ನಮ್ಮ ಮನಸ್ಥಿತಿ ಯಾವ ಥರ ಚೇಂಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಏನಾದರೂ ಒಂದು ಮಾತಾಡಿ ಅದ್ರ ಬಗ್ಗೆ ಒಂದು ಥೆರಪಿ ಥರ ಅದು. ಸೊ ಆ ಡಾಕ್ಟ್ರ್ ಹೇಳಿದ್ರಂತೆ ನಿಮಗೆ ನೀವು ಮಜಾಟಾಕಿಸ್ ನೋಡಿದಾಗ ನಿಮಗೆ ಒಂಥರ ನಿಮ್ಗೊಂದು ಬೇರೆ ರೀತಿಯಾದಂಥ ಒಂದು ಖುಷಿ ಕೊಡುತ್ತೆ, ದಯವಿಟ್ಟು ಅದನ್ನು ಎಷ್ಟು ಬೇಕಂದ್ರೆ ನೋಡಿ ಅಂತ ನನ್ನ ಹತ್ರ ಹೇಳ್ಕೊಂಡ್ರು. ಥ್ಯಾಂಕ್ ಯು ಸುಜಾ, ನನಗೊಂದು ಬೇರೆ ರೀತಿಯಾದಂಥ ಒಂದು ಐಡೆಂಟಿಟಿ ಕೊಡುತ್ತೆ, ಆಮೇಲೆ ಬೇರೆ ರೀತಿಯಾದಂಥ ಒಂದು ನೆಮ್ಮದಿ ಸಿಗ್ತಾ ಇದೆ ಅಂತ. ಸಿ ಒಂದು ಶೋಗಿಂತ ಸಿ ಆ ಶೋ ಒಂದು ಬೇರೆ ವಿಷಯ ಬಿಟ್ಬಿಟ್ರೆ, ಈ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ನಿಮ್ಮ ಅಪರ್ಣ ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು, ಆಮೇಲೆ ಅವರ ಸಾಧನೆ ಎಷ್ಟು ದೊಡ್ಡದು, ಆ್ಯಂಡ್ ಇವತ್ತು ನೀವು ನೋಡಿದಾಗೆ ಅವರಿಗೆ ಪೊಲೀಸ್ ಗಾರ್ಡ್ ಆಫ್ ಆನರ್ ಸಿಕ್ಕಿದೆಯಲ್ಲ, ಅದು ಎಲ್ರಿಗೂ ಸಿಗುವಂಥದ್ದು. ಅವರ ಸಾಧನೆ ಅಷ್ಟು ದೊಡ್ಡದು, ಅವರ ಒಂದು ಜೀವನದಲ್ಲಿ ಅವ್ರು ಮಾಡಿರುವಂಥ ಅಷ್ಟು ಕೆಲಸಕ್ಕೆ ಇವತ್ತು ಸಿಕ್ಕಿರುವಂಥ ಗೌರವ ಅಂತ ನಾನು. ಸಾವಿರಾರು ಕಾರ್ಯಕ್ರಮಗಳು ಹೇಗೆ ಇಲ್ಲ, ಅವರು ತುಂಬ ಗೌಪ್ಯವಾಗಿ ಇಟ್ಟಿದ್ರು, ಅಂದರೆ ಯಾರ ಹತ್ರನೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿರಲಿಲ್ಲ. ಪಾಪ ಶ್ರೀಷ್ಟು ಕೀಪ್ಟು ಹರ್ಸಲ್, ಬಟ್ ಮಾತಾಡಿದಾಗ ಚೆನ್ನಾಗಿ ಮಾತಾಡೋರು ಸಿಕ್ಕಾಗ ಅವ್ರು ಕೂತಲ್ಲ ಯಾವಾಗಲೂ ಹೆಸನ್ ಮುಖಿ. ಆ್ಯಂಡ್ ಒಂದು ಖುಷಿ ಆಗೋದೇನಂದರೆ ನಾನು ಯಾವಾಗಲೂ ರೇಗಿಸ್ತಾ ಇದ್ದೆ, ಅವ್ರು ಯಾವುದೋ ಒಂದು ಎಪಿಸೋಡ್ ಬರೋದಕ್ಕಾಗಿಲ್ಲ, ಯಾಕ್ರಿ ಬರ್ತಾ ಇಲ್ಲ ಅಂತ ಫೋನ್ ಮಾಡಿದಾಗ ಇಲ್ಲ ಸುಜಾ ಇವ್ರದ್ದು ಮೊಬೈಲಲ್ಲಿ ಝೂಮ್ ಆಪ್ಷನ್ ಇರುತ್ತೆ, ಪ್ರಾಬ್ಲಮ್ ಇದೆ, ಬೇರೆಯವ್ರು ಮಾಡಿದ್ವಿ ಇಲ್ಲ ಅಲ್ಲಿ ಬಿಡಲ್ಲ ಅಂತ. ಅಂದರೆ ಏನಂದರೆ ಆ ಥರ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ನಮ್ಮ ರಾಜ್ಯ ಸರ್ಕಾರದಿರ್ಬೋದು, ರಾಷ್ಟ್ರ ಸರ್ಕಾರದಿರ್ಬೋದು, ಯಾವುದಾದ್ರೂ ಪ್ರೋಗ್ರಾಮ್ಸ್ ಇದ್ದಾಗ ಅಪರ್ಣಾನೇ ಬೇಕು ಅಂತ ಹೇಳ್ತಾ ಇದ್ರು. ಯಾಕಂದರೆ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡೋದು, ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ವಿಚಾರವಾಗಿ ಮಾತಾಡಬೇಕು ಅಂದಾಗ ಅವರು ಮಾಡ್ತಾ ಇದ್ದಂತಹ ಒಂದು ಏನಂತಾರೆ ಪ್ರೊನೌನ್ಸಿಯೇಷನ್ ಇರ್ಬೋದು, ದ ವೇ ಶಿ ಯೂಸ್ ಟು ಗ್ರೀಟ್ ದ ಪೀಪಲ್, ಅದೆಲ್ಲ ತುಂಬ ತುಂಬ ಅದ್ಭುತ ಅವರು. ಸೊ ಐ ಡೋಂಟ್ ಥಿಂಕ್ ದೇರ್ ಇಸ್ ಅ ರೀಪ್ಲೇಸ್ಮೆಂಟ್ ಫಾರ್ ಅಪರ್ಣ. ಅಪರ್ಣಾಗೆ ಅಪರ್ಣಾನೇ ಸಾಟ್. ನನ್ನ ಥಾಟ್ ಬಂದಿದ್ದಲ್ಲ ಅದು, ನನ್ನ ಹೆಂಡತಿ ಥಾಟದು, ಯಾಕಂದರೆ ಅವರಿಬ್ರು ಜೊತೆಲಿ ಕೆಲಸ ಮಾಡಬೇಕಾದ್ರೆ ಅವ್ರು ಹೇಳೋರು, ನಿನಗೆ ಗೊತ್ತಿಲ್ಲ ಶೀಸ್ ಗಾಟ್ ಅನ್ ಅದರ್ ಫನ್ನಿ ಸೈಡ್ ಆಫ್ ಅವರ್ ಸೆಲ್ಫ್, ಅವ್ರು ಎಷ್ಟು ನಗಿಸ್ತಾರೆ ಅನ್ನೋದು ನಿನ್ಗೆ ಗೊತ್ತಿಲ್ಲ ಸುಜಾ ಅಂತ ಹೇಳಿದಾಗ ನಾನು ಅಪ್ರೋಚ್ ಮಾಡಿದೆ ಅಪರ್ಣಾಗೆ ಯಾಕೆ ಮಾಡಬಾರ್ದು ಅಂತ ಹೇಳಿ. ಸೊ ಈ ಸಜೆಸ್ಟ್ ಮಾಡಿದಾಗ ನಾನು ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ ಎರಡನೇ ದಿನಕ್ಕೆ ಅವರು ಹೆದರ್ಕೊಂಬಿಟ್ರು, ಇಲ್ಲ ನಾನು ಮಾಡಲ್ಲ, ನನಗೆ ಭಯ ಆಗ್ತಿದೆ, ಕಾಮಿಡಿ ಏನಾಗುತ್ತೋ ಏನು ಕತೆನೋ, ತುಂಬ ಜನ ನಿನಗೆ ಬೇಕಾಯಿತು ಅಂತೆಲ್ಲ ಮಾತಾಡಿದ್ದಾರೆ ಅಂತ. ನಾನಂದೇ ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಯು ವಿಲ್ ನಾಟ್ ಸೇ ನಾನು ತಪ್ಪು ಇದು ಡಿಸಿಷನ್ ತೊಗೊಂಡಿದ್ದೀನಿ ಅಂತ ನಾನು ಧೈರ್ಯ ತುಂಬಿಸಿದೆ. ನಾವು ಆಸ್ಟ್ರೇಲಿಯಾದಲ್ಲಿ ಶೋ ಮಾಡೋದಕ್ಕೆ ಹೋದಾಗ ಅವ್ರು ಫ್ಲೈಟಲ್ಲಿ ಕೂತ್ಕೊಂಡು ಅದನ್ನೇ ಹೇಳಿದ್ರು, ಅವತ್ತು ನೀನು ಮಾಡಿದಂಥ ಒಂದು ಫೋನ್ ಕಾಲು ಇವತ್ತು ನಮ್ಮನ್ನು ಆಸ್ಟ್ರೇಲಿಯಾಗೆ ಕರ್ಕೊಂಡೋಗಿದೆ, ನಾನು ಇವತ್ತು ಆಸ್ಟ್ರೇಲಿಯಾಗೆ ಬರ್ತಾಯಿದ್ದೀನಿ ಅಂತ. ಸೊ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅನ್ನೋ ಹೆಸರನ್ನೂ ಕೂಡ ಅವರೇ ಸಜೆಸ್ಟ್ ಮಾಡಿದ್ದು, ನಾನು ವರಲಕ್ಷ್ಮಿ ಅಂತ ಇಟ್ಟಿದ್ದೆ ಹೆಸರು. ಅದಕ್ಕೆ ಅವರು ಅದನ್ನು ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತ ಮಾಡಿದ್ರು, ಏನೇನೋ ತರಲೆಗಳು ಮಾಡಿದ್ರು, ಸಖತ್ತಾಗಿತ್ತು, ಅಂದರೆ ಅದು ಮರೆಯೋಕೆ ಆಗದೇ ಇರುವಂಥದ್ದು. ಬಟ್ ಇವಾಗ ಅದೇ ಹೇಳಿದ್ಲ ಈ ಥರ ಮತ್ತೆ ಆ ಒಂದು ಕ್ರೂನ ನಾವು ಸೇರಿಸ್ಕೊಂಡು ಮತ್ತೆ ಅದೇ ಥರ ಗೊತ್ತಿಲ್ಲ ಹೆಂಗಾಗುತ್ತೆ ಏನು ಕತೆ ಅಂತ, ಬಟ್ ಅಪರ್ಣಾಗೆ ಅಪರ್ಣಾನೇ ಸಾಕು. ಈ ಪ್ರೇಮ ಬರ್ತದೆ ಕ್ಯಾಮ್ರಾ ಇದಕ್ಕೆ ವಿಚಾರವಾಗಿ ಇವಾಗ ಮಾತಾಡ್ತಾ ಇರ್ಬೋದು ಇಪ್ಪರಸ್, ಯಾಕಂದ್ರೆ ಮಜಾಟಾಕಿಸ್ ಬಗ್ಗೆ ನಿನ್ನೆನೂ ಮಾತಾಡ್ತಾ ಇದೆ, ಯಾವ ರೀತಿ ನಾವು ರಿಲಾಂಚ್ ಮಾಡಬೇಕು ಅದು ಈ ರೀತಿ ಅವ್ರನ್ನ ನೋಡ್ತಾ ಇರೋದು ಭಾಳ
ಕಷ್ಟವಾದಂಥ ಒಂದು ಪರಿಸ್ಥಿತಿ. ಯಾಕಂದರೆ ಅಪರ್ಣಾ ಅವ್ರಿಗಿದ್ದಂಥ ಒಂದು ಐಡೆಂಟಿಟಿ 20-30 ವರ್ಷಗಳು ಏನು ಮಾಡಿದ್ರು ಅದು ಕಂಪ್ಲೀಟ್ ಚೇಂಜ್ ಓವರ್ ಆಗಿದ್ದು ಅವ್ರಿಗೆ ಒಂಥರ ಆಶ್ಚರ್ಯಪಟ್ಟಿದ್ದು ಏನಂದರೆ ಮಜಾ ಟಾಕೀಸ್ ಮಾಡ. ಈ ಥರನೂ ಒಬ್ಬ ವ್ಯಕ್ತಿ ಅವರ ಒಂದು ವ್ಯಕ್ತಿತ್ವನ ಡಿಫ್ರೆಂಟ್ ಪ್ರೂವ್ ಮಾಡಿದಂಥ ಒಂದು ಅದ್ಭುತ ಪ್ರತಿಭೆ. ಸೊ ವೆರಿ ವೆರಿ ಅನ್ಫಾರ್ಚುನೇಟ್ ಮುಂಚೆಯಿಂದ ಗೊತ್ತಿತ್ತು, ಬಟ್ ಅವ್ರು ರಿಕವರ್ ಆಗಿದ್ರು. ಆಮೇಲೆ ಆಕ್ಚುಲಿ ನಮಗೆ ಗೊತ್ತಾಗಿದ್ದು ತುಂಬ ಲೇಟ್ ಆಗಿದೆ, ಆದರೆ ಸ್ವಲ್ಪ ಮುಂಚೆ ಗೊತ್ತಿತ್ತು. ಆಮೇಲೆ ರಿಕವರ್ ಆಗಿದ್ರು, ಆಮೇಲೆ ಟ್ರೀಟ್ಮೆಂಟ್ಗೆ ಸ್ಪಂದಿಸಿದ್ರು. ಅದು ಮತ್ತೆ ಏನಾಯ್ತು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಮಿಸ್ಟ್ರಿ ಅದು. ಬಟ್ ಹೋದ ವಾರ ನಾನು ಮಾತಾಡಿದೆ ಅವ್ರ ಹತ್ರ, ಯಾಕಂದ್ರೆ ನನ್ನ ಹೆಂಡತಿಗೆ ತುಂಬ ಕ್ಲೋಸ್, ತುಂಬ ಶಿ ಇಸ್ ವೆರಿ ಕ್ಲೋಸ್ ಟು ಮೈ ವೈಫ್, ಜೊತೆಲಿ ಕೆಲಸ ಮಾಡಿದ್ರು. ಸೊ ಅವರು ಇಬ್ಬರು ಮಾತಾಡ್ಕೋತಾ ಇದ್ರು, ನಾನು ಫೋನ್ ಮಾಡಿ ಮಾತಾಡಿ ಅವ್ರಿಗೆಲ್ಲ ಹೇಳಿದೆ. ಅವರ ಡಾಕ್ಟರ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಿಮಗೆ ಒಂದು ಹೊಸ ಹುರುಕು ಬರೋದು, ನಿಮಗೆ ಅದೇನೋ ಒಂದು ಟರ್ಮ್ ಯೂಸ್ ಮಾಡಿದ್ರು, ಏನೋ ಒಂದು ಡಾಕ್ಟ್ರಿಗೆ ಸಮ್ ಸೈಕೋ ಅನಾಲಿಸಿಸ್ ಸಮಥಿಂಗ್, ಅಂದರೆ ನಮ್ಮ ಮನಸ್ಥಿತಿ ಯಾವ ಥರ ಚೇಂಜ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಏನಾದರೂ ಒಂದು ಮಾತಾಡಿ ಅದ್ರ ಬಗ್ಗೆ ಒಂದು ಥೆರಪಿ ಥರ ಅದು. ಸೊ ಆ ಡಾಕ್ಟರ್ ಹೇಳಿದ್ರಂತೆ ನಿಮಗೆ ನೀವು ಮಜಾ ಟಾಕೀಸ್ ನೋಡಿದಾಗ ನಿಮಗೆ ಒಂಥರ ನಿಮ್ಗೊಂದು ಬೇರೆ ರೀತಿಯಾದಂಥ ಒಂದು ಖುಷಿ ಕೊಡುತ್ತೆ, ದಯವಿಟ್ಟು ಅದನ್ನು ಎಷ್ಟು ಬೇಕಂದ್ರೆ ನೋಡಿ ಅಂತ ನನ್ನ ಹತ್ರ ಹೇಳ್ಕೊಂಡ್ರು. ಥ್ಯಾಂಕ್ ಯು ಸುಜಾ, ನಾನು ಒಂದು ಬೇರೆ ರೀತಿಯಾದಂಥ ಒಂದು ಐಡೆಂಟಿಟಿ ಕೋಡ್ ಕೊಡಿಸ್ತೇವೆ, ಆಮೇಲೆ ಬೇರೆ ರೀತಿಯಾದಂಥ ಒಂದು ನೆಮ್ಮದಿ ಸಿಗ್ತಾ ಇದೆ ಅಂತ. ಸಿ ಒಂದು ಶೋಗಿಂತ ಸಿ ಆ ಶೋ ಒಂದು ಬೇರೆ ವಿಷಯ ಬಿಟ್ಬಿಟ್ರೆ, ಈ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ನಿಮ್ಮ ಅಪರ್ಣಾ ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು, ಆಮೇಲೆ ಅವರ ಸಾಧನೆ ಆ್ಯಂಡ್ ಇವತ್ತು ನೀವು ನೋಡಿದಾಗೆ ಅವ್ರಿಗೆ ಪೊಲೀಸ್ ಗಾರ್ಡ್ ಆಫ್ ಆನರ್ ಸಿಕ್ಕಿದೆಯಲ್ಲ, ಅದು ಎಲ್ರಿಗೂ ಸಿಗುವಂಥದ್ದು. ಇದು ಅವರ ಸಾಧನೆ ಅಷ್ಟು ದೊಡ್ಡದು, ಅವರ ಒಂದು ಜೀವನದಲ್ಲಿ ಅವ್ರು ಮಾಡಿರುವಂಥ ಅಷ್ಟು ಕೆಲಸಕ್ಕೆ ಇವತ್ತು ಸಿಕ್ಕಿರುವಂಥ ಗೌರವ ಅಂತ ನಾನು ಯಾವುದಾದ್ರೂ ಪ್ರೋಗ್ರಾಮ್ಸ್ ಇದ್ದಾಗ ಅಪರ್ಣಾನೇ ಬೇಕು ಅಂತ ಹೇಳ್ತಾ ಇದ್ರು. ಯಾಕಂದರೆ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡೋದು, ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ವಿಚಾರವಾಗಿ ಮಾತಾಡಬೇಕು ಅಂದಾಗ ಅವರು ಮಾಡ್ತಾ ಇದ್ದಂತಹ ಒಂದು ಏನಂತಾರೆ ಪ್ರೊನೌನ್ಸಿಯೇಷನ್ ಇರ್ಬೋದು, ದ ವೇ ಶಿ ಯೂಸ್ ಟು ಗ್ರೀಟ್ ದ ಪೀಪಲ್, ಅದೆಲ್ಲ ತುಂಬ ತುಂಬ ಅದ್ಭುತ. ಸೊ ಐ ಡೋಂಟ್ ಥಿಂಕ್ ದೇರ್ ಇಸ್ ಅ ರೀಪ್ಲೇಸ್ಮೆಂಟ್ ಫಾರ್ ಅಪರ್ಣಾ. ಅಪರ್ಣಾಗೆ ಅಪರ್ಣಾನೇ ಸಾಕು. ಅವ್ರು ಎಷ್ಟು ನಗಿಸ್ತಾರೆ ನಾನು ನಿನ್ಗೆ ಗೊತ್ತಿಲ್ಲ ಸುಜಾ ಅಂತ ಹೇಳಿದಾಗ ನಾನು ಅಪ್ರೋಚ್ ಮಾಡಿದೆ ಅಪರ್ಣಾಗೆ ಯಾಕೆ ಮಾಡಬಾರ್ದು ಅಂತ ಹೇಳಿ. ಸೊ ಈ ಸಜೆಸ್ಟ್ ಮಾಡಿದಾಗ ನಾನು ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ ಎರಡನೇ ದಿನಕ್ಕೆ ಅವ್ರು ಹೆದರ್ಕೊಂಬಿಟ್ರು, ಇಲ್ಲ ನಾನು ಮಾಡಲ್ಲ, ನನಗೆ ಭಯ ಆಗ್ತಿದೆ, ಕಾಮಿಡಿ ಏನಾಗುತ್ತೋ ಏನು ಕತೆನೋ, ತುಂಬ ಜನ ನಿನಗೆ ಬೇಕಾಯಿತು ಅಂತೆಲ್ಲ ಮಾತಾಡಿದ್ದಾರೆ ಅಂತ. ನಾನು ಅಂದೆ ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಯು ವಿಲ್ ನಾಟ್ ಸೇ ನಾನು ತಪ್ಪು ಇದು ಡಿಸಿಷನ್ ತೊಗೊಂಡಿದ್ದೀನಿ ಅಂತ ನಾನು ಧೈರ್ಯ ತುಂಬಿಸಿದೆ. ನಾವು ಆಸ್ಟ್ರೇಲಿಯಾದಲ್ಲಿ ಶೋ ಮಾಡೋದಕ್ಕೆ ಹೋದಾಗ ಅವ್ರು ಫ್ಲೈಟಲ್ಲಿ ಕೂತ್ಕೊಂಡು ಅದನ್ನೇ ಹೇಳಿದ್ರು, ಅವತ್ತು ನೀನು ಮಾಡಿದಂಥ ಒಂದು ಫೋನ್ ಕಾಲು ಇವತ್ತು ನಮ್ಮನ್ನು ಆಸ್ಟ್ರೇಲಿಯಾ ಕರ್ಕೊಂಡೋಗಿದೆ, ನಾನು ಇವತ್ತು ಆಸ್ಟ್ರೇಲಿಯಾಗೆ ಬರ್ತಾಯಿದ್ದೀನಿ ಅಂತ. ಸೊ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅನ್ನೋ ಹೆಸರನ್ನೂ ಕೂಡ ಅವರೇ ಸಜೆಸ್ಟ್ ಮಾಡಿದ್ದು, ನಾನು ವರಲಕ್ಷ್ಮಿ ಅಂತ ಇಟ್ಟಿದ್ದೆ ಹೆಸರು. ಅದಕ್ಕೆ ಅವರು ಅದನ್ನು ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತ ಮಾಡಿದ್ರು, ಏನೇನೋ ತರಲೆಗಳು ಮಾಡಿದ್ರು, ಸಖತ್ತಾಗಿತ್ತು ಅಂದರೆ ಅದು ಮರೆಯೋಕೆ ಆಗದೇ ಇರುವಂಥದ್ದು. ಬಟ್ ಇವಾಗ ಅದೇ ಹೇಳಿದ್ನಲ್ಲ, ಈ ಥರ ಮತ್ತೆ ಆ ಒಂದು ಕ್ರೂನ ನಾವು ಸೇರಿಸ್ಕೊಂಡು ಮತ್ತೆ ಅದೇ ಥರ ಒಂದು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಹೆಂಗಾಗುತ್ತೆ ಏನು ಕತೆ. ಬಟ್ ಅಪರ್ಣಾಗೆ ಅಪರ್ಣಾನೇ ಸಾಕು. ನಾನು ಇವಾಗ ಆ್ಯಕ್ಚುಲಿ ಅವ್ರು ಮೆಟ್ರೋದವ್ರು ಬಂದಿದ್ರು, ಅವ್ರು ಮಾತಾಡ್ಸೋಣ ಅನ್ನೋ ಅಷ್ಟರಲ್ಲಿ ಹೊರಟ್ಬಿಟ್ರು. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಹೇಳೋಣ ಅಂತಿದ್ದೆ, ಸರ್ ದಯವಿಟ್ಟು ಮೆಟ್ರೋ ಇರೋವರೆಗೂ ಅಪರ್ಣ ವಯಸ್ಸು ಇರಬೇಕು, ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತಿದ್ದೆ. ಇವಾಗ ನೀವೆಲ್ಲ ಇದ್ದೀರಾ, ನಿಮ್ಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ, ಎಲ್ಲೇ ಇದ್ರೂ ಅಪರ್ಣ ವಯಸ್ಸು ಎಲ್ಲೆಲ್ಲಿದೆ ಅದು ಶಾಶ್ವತವಾಗಿರಲಿ ಅನ್ನೋದು ನನ್ನ ಒಂದು ಕೋರಿಕೆ. ದಯವಿಟ್ಟು ಅದು ಹಾಗೆ ಇರಲಿ ಅನ್ನೋದು ನನ್ನ ಒಂದು ಆಸೆ. ಯಾಕಂದರೆ ಅಪರ್ಣ ಮರಿಬಾರ್ದು, ಜನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ವಾಯ್ಸ್ ಕೇಳಿದಾಗಲೆಲ್ಲ ಎಲ್ಲೋ ಒಂದ್ಸಲ ಹಿಂಗೆ ನೋಡಿದಾಗ ಅವ್ರ ಮುಖ ನಮ್ಮ ಮುಂದೆ ಬರಬೇಕು, ಅವ್ರು ಯಾವಾಗಲೂ ಶಾಶ್ವತವಾಗಿರಬೇಕು. ಸೊ ಹಾಗಾಗಿ ನಂದೊಂದು ಅದೊಂದು ರಿಕ್ವೆಸ್ಟ್ ನಿಮ್ಮ ಮುಖಾಂತರ. ಥ್ಯಾಂಕ್ ಯು.